ನಮಸ್ಕಾರ ಕನ್ನಡ ಅಭಿಮಾನಿಗಳೇ ಹತಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಸಮಂತಕ ಮಣಿಯ ಕಥೆಯನ್ನು ಕೇಳೋಣ ಭಾದ್ರಪದ ಶುದ್ಧ ಚೌತಿಯ ದಿನ ಸೂರ್ಯನು ರಾಶಿಯನ್ನು ಪ್ರವೇಶ ಮಾಡುವಾಗ ಯಾರು ಚಂದ್ರನ ದರ್ಶನ ಮಾಡುತ್ತಾರೆಯೋ ಅವರು ಅಪವಾದಕ್ಕೆ ಗುರಿಯಾಗುತ್ತಾರೆ ಇದರ ದೋಷ ನಿವಾರಣೆಗಾಗಿ ಸಮಂತಕ ಮಣಿಯ ಕಥೆಯನ್ನು ಕೇಳಬೇಕು ಪೂರ್ವದಲ್ಲಿ ಶ್ರೀಕೃಷ್ಣನು ಸುಂದರವಾದ ದ್ವಾರಕಾಪಟ್ಟಣವನ್ನು ನಿರ್ಮಿಸಿದನು ಅಲ್ಲಿ ಉಗ್ರಸೇನನೆಂಬುವನು ವಾಸವಾಗಿದ್ದನು ಉಗ್ರಸೇನನಿಗೆ ಇಬ್ಬರು ಮಕ್ಕಳು ಸತ್ರಾಜಿತ ಮತ್ತು ಪ್ರಸೇನ ಒಂದು ಸಲ ಸತ್ರಾಜಿತ ಸೂರ್ಯನ ತಪಸ್ಸು ಮಾಡಿ ಅವನ ಕೊರಳಲಿದ್ದ ಸಮಂತಕ ಮಣಿಯನ್ನು ವರವಾಗಿ ಪಡೆದುಕೊಂಡನು ಅದು ದಿನಕ್ಕೆ ಎಂಟು ತೂಕ ಬಂಗಾರವನ್ನು ಕೊಡುತ್ತಿತ್ತು ಇಷ್ಟು ಅತ್ಯಮೂಲ್ಯವಾದ ರತ್ನವನ್ನು ಶ್ರೀಕೃಷ್ಣನು ಎಲ್ಲಿ ಕೇಳುತ್ತಾನೋ ಎಂದು ತನ್ನ ತಮ್ಮನಾದ ಪ್ರಸೇನನಿಗೆ ಕೊಟ್ಟನು ಒಂದು ದಿನ ಪ್ರಸೇನನು ಮಣಿಯನ್ನು ಧರಿಸಿಕೊಂಡು ಕಾಡಿಗೆ ಬೇಟೆಯಾಡಲು ಹೋದನು ಪ್ರಸೇನನಿಗೆ ದಾರಿಯಲ್ಲಿ ಸಿಂಹವು ಅಡ್ಡವಾಗಿ ಬಂದು ಅವನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಯಿತು ಸಿಂಹವು ಹೋಗುತ್ತಿದ್ದಾಗ ಜಾಂಬುವಂತನೆಂಬ ಕರಡಿಯು ಸಿಂಹವನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಗುಹೆಯಲ್ಲಿ ಮಲಗಿದ್ದ ತನ್ನ ಮಗುವಿನ ತೊಟ್ಟಿಲಿಗೆ ಕಟ್ಟಿತು ಅದೇ ದಿನ ಶ್ರೀಕೃಷ್ಣನು ಸಹ ಕಾಡಿಗೆ ಹೋಗಿದ್ದನು ಕೃಷ್ಣನಿಗೆ ಪ್ರಸೇನನು ಕಾಡಿಗೆ ಹೋದ ವಿಷಯ ತಿಳಿಯದು ಶ್ರೀಕೃಷ್ಣನು ಕಾಡಿನಿಂದ ಮರಳಿ ವಾಪಸ್ಸಾದನು ಪ್ರಸೇನನು ಮೂರು ನಾಲ್ಕು ದಿನವಾದರೂ ಹಿಂದಿರುಗಿ ಬರಲಿಲ್ಲ ಆಗ ಸತ್ರಾಜಿತನು ಮತ್ತು ಅವನ ಬಂಧುವರ್ಗದವರು ಶ್ರೀಕೃಷ್ಣನು ಬಂಗಾರದ ಹಾಗೂ ಸಮಂತಕಮಣಿಯ ಆಸೆಗಾಗಿ ಶ್ರೀಕೃಷ್ಣನು ಪ್ರಸೇನನನ್ನು ಕೊಂದಿರಬಹುದು ಎಂದು ಅಪವಾದ ಮಾಡಿದರು ಇದನ್ನು ತಿಳಿದ ಶ್ರೀಕೃಷ್ಣನು ಬಹಳ ಬೇಸರಗೊಂಡು ಸಮಸ್ತ ಜನರನ್ನು ಕರೆದುಕೊಂಡು ಕಾಡಿಗೆ ಪ್ರಸೇನನನ್ನು ಹುಡುಕಲು ಹೊರಟನು ಹೀಗೆ ಕಾಡಿನಲ್ಲಿ ಹುಡುಕುತ್ತಿದ್ದಾಗ ಪ್ರಸೇನನು ಮತ್ತು ಅವನ ಕುದುರೆಯು ಸತ್ತು ಬಿದ್ದಿರುವುದು ಕಂಡಿತು ಅಲ್ಲಿ ಸಮಂತ ಕಾಣಿಸಲಿಲ್ಲ ಆದರೆ ಸಿಂಹದ ಹೆಜ್ಜೆ ಗುರುತನ್ನು ನೋಡಿದರು ಸಿಂಹದ ಹೆಜ್ಜೆ ಗುರುತನ್ನು ಹಿಡಿದುಕೊಂಡು ಹೋದಾಗ ಮುಂದೆ ಸ್ವಲ್ಪ ದೂರದಲ್ಲಿ ಸಿಂಹ ಬಸತ್ತು ಬಿದ್ದಿತ್ತು ಆದರೆ ಅಲ್ಲಿ ಸಮಂತ ಇರಲಿಲ್ಲ ಹಾಗೂ ಕರಡಿಯ ಹೆಜ್ಜೆ ಗುರುತನ್ನು ನೋಡಿದರು ಕರಡಿಯ ಹೆಜ್ಜೆ ಗುರುತನ್ನು ಹಿಡಿದುಕೊಂಡು ಹೋದಾಗ ಒಂದು ಗುಹೆಯೂ ಸಿಕ್ಕಿತು ಶ್ರೀಕೃಷ್ಣನು ಗುಹೆಯ ಒಳಗೆ ಹೋದನು ಅಲ್ಲಿ ಜಾಂಬವಂತನು ಮಲಗಿದ್ದನು ಜಾಂಬವಂತನ ಮಗಳಾದ ಜಾಂಬವತಿಯು ಮಗುವನ್ನು ತೊಟ್ಟಿಲಲ್ಲಿ ತೂಗುತ್ತಿದ್ದಳು ಅವಳು ಶ್ರೀಕೃಷ್ಣನಿಗೆ ಸಂಬಂಧಿಕ ಮಣಿಯನ್ನು ತೆಗೆದುಕೊಂಡು ಹೋಗಲು ಹೇಳಿದಳು ಆದರೆ ಶ್ರೀಕೃಷ್ಣನು ಶಂಖವನ್ನು ಗಟ್ಟಿಯಾಗಿ ಊದಿದನು ಜಾಂಬವಂತನು ಎಚ್ಚರಗೊಂಡು ಯುದ್ಧಕ್ಕೆ ಶುರು ಮಾಡಿದರು ಶ್ರೀಕೃಷ್ಣ ಮತ್ತು ಜಾಂಬವಂತನ ನಡುವೆ ಘೋರ ಯುದ್ಧ ನಡೆಯಿತು ಏಳು ದಿನವಾದರೂ ಸಹ ಶ್ರೀಕೃಷ್ಣನು ಹೊರಗೆ ಬರದೇ ಇದ್ದದ್ದನ್ನು ನೋಡಿ ಪರಿವಾರದವರು ದ್ವಾರಕೆಗೆ ಹಿಂತಿರುಗಿ ಬಂದು ಶ್ರೀಕೃಷ್ಣನು ಸತ್ತು ಹೋದನೆಂದು ತಿಳಿದು ಅವನಿಗೆ ಉತ್ತರಾಧಿಕ್ರಿಯೆಗಳನ್ನೆಲ್ಲ ಮಾಡಿಬಿಟ್ಟರು ಇತ್ತ ಇಪ್ಪತ್ತೊಂದು ದಿನಗಳ ಕಾಲ ಕೃಷ್ಣ ಮತ್ತು ಜಾಂಬುವಂತರಿಬ್ಬರ ಯುದ್ಧ ನಡೆಯಿತು ಕೊನೆಯಲ್ಲಿ ಶ್ರೀಕೃಷ್ಣನಿಗೆ ಗೆಲುವಾಯಿತು ಆಗ ಜಾಂಬುವಂತನು ಸಮಂತಕಮಣಿಯನ್ನು ಮತ್ತು ತನ್ನ ಮಗಳಾದ ಜಾಂಬುವತಿಯನ್ನು ಮದುವೆ ಮಾಡಿಕೊಟ್ಟು ಕಳುಹಿಸಿದನು ಶ್ರೀಕೃಷ್ಣನು ಜಾಂಬವತಿಯ ಜೊತೆ ಸಮಂತಕಮಣಿಯನ್ನು ಪಡೆದುಕೊಂಡು ದ್ವಾರಕೆಗೆ ಬಂದು ತಲುಪಿದನು ದೊಡ್ಡ ಸಭೆಯನ್ನು ಕರೆಸಿ ಸತ್ರಾಜಿತನನ್ನು ಕರೆಸಿ ಸಮಂತಿಕಮಣಿಯ ವೃತ್ತಾಂತವನ್ನು ತಿಳಿಸಿ ತನ್ನ ಮೇಲೆ ಬಂದ ಅಪವಾದವನ್ನು ಪರಿಹರಿಸಿಕೊಂಡನು ಆಗ ಸತ್ರಾಜಿತನು ಸಮಂತಿಕ ಮಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡಿ ಭಯಗ್ರಸ್ತನಾಗಿ ಆ ಮಣಿಯನ್ನು ಮತ್ತು ತನ್ನ ಮಗಳಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹವನ್ನು ಮಾಡಿದನು ಈ ವಿಷಯವು ಶತಧನ್ವ ಮತ್ತು ಅಕ್ರೂರರಿಗೆ ಇಷ್ಟವಾಗಲಿಲ್ಲ ಸಮಂತಿಕ ಮಣಿಯನ್ನು ಹೇಗಾದರೂ ಅಪಹರಿಸಬೇಕೆಂದು ಪ್ರಯತ್ನಿಸುತ್ತಿದ್ದರು ಶ್ರೀಕೃಷ್ಣನು ದ್ವಾರಕೆಯಲ್ಲಿಲ್ಲದ ಸಂದರ್ಭವನ್ನು ನೋಡಿ ಸತ್ರಾಜಿತನನ್ನು ಕೊಂದು ಸತ್ಯಭಾಮೆಯಲ್ಲಿದ್ದ ಸಮಂತಕ ಮಣಿಯನ್ನು ಅಪಹರಿಸಿಕೊಂಡು ಓಡಿ ಹೋದರು ಕೃಷ್ಣನು ಹಿಂದಿರುಗಿ ಬಂದ ನಂತರ ಸತ್ಯಭಾಮೆಯಿಂದ ಈ ವಿಷಯ ತಿಳಿದು ಬಲರಾಮನೊಂದಿಗೆ ಸಮಂತಕ ಮಣಿಯನ್ನು ಪಡೆಯಬೇಕೆಂದು ಶ್ರೀಕೃಷ್ಣನು ಯುದ್ಧಕ್ಕೆ ಹೊರಟನು ಈ ವಿಷಯ ಶತಧನ್ನನಿಗೆ ಗೊತ್ತಾಗಿ ಅಕ್ರೂರನ ಕೈಯಲ್ಲಿ ಸಮಂತಕ ಮಣಿಯನ್ನು ಕೊಟ್ಟುಬಿಟ್ಟನು ಅಕ್ರೂರನು ಸಮಂತಕ ಮಣಿಯನ್ನು ತೆಗೆದುಕೊಂಡು ಕುದುರೆಯನ್ನೇರಿ ತೀರ್ಥಯಾತ್ರೆಯ ನೆಪ ಮಾಡಿ ಹೊರಟು ಬಿಟ್ಟನು ಕೃಷ್ಣ ಬಲರಾಮರು ಶತನುನನ್ನು ಹುಡುಕಿಕೊಂಡು ಅವನನ್ನು ಕೃಷ್ಣನು ಕೊಂದುಬಿಟ್ಟನು ಅವನ ಬಳಿ ಸಮಂತಕ ಮಣಿ ಇರಲಿಲ್ಲ ಬಲರಾಮನಿಗೆ ಕೃಷ್ಣನ ಮೇಲೆ ಕೋಪ ಬಂದಿತ್ತು ಹೀಗೆ ನೆಪ ಮಾಡಿ ಯಾರನ್ನಾದರೂ ಕೊಲ್ಲುತ್ತಿರುತ್ತೀಯಾ ಎಂದು ಕೋಪ ಮಾಡಿಕೊಂಡನು ಬಲರಾಮನ ಮಾತನ್ನು ಕೇಳಿ ಶ್ರೀಕೃಷ್ಣನು ಬೇಸರದಿಂದ ರಥವನ್ನೇರಿ ಹೊರಟು ಬಿಟ್ಟನು ಬಲರಾಮನಿಲ್ಲದ ಶ್ರೀಕೃಷ್ಣನನ್ನು ನೋಡಿ ಜನರೆಲ್ಲರೂ ಕೃಷ್ಣನಿಗೆ ಹೆಣ್ಣು ಹೊನ್ನಿನ ಮೇಲಿನ ಆಸೆಯಿಂದ ಅಣ್ಣನನ್ನು ಕಾಡಿನಲ್ಲಿಯೇ ಬಿಟ್ಟಿರುವನೇನೋ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಅದನ್ನು ಕೇಳಿ ಕೃಷ್ಣನು ಬೇಸರಗೊಂಡನು ಇತ್ತ ಅಕ್ರೂರನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಮಣಿಯ ಪ್ರಭಾವದಿಂದ ಬಂಗಾರವನ್ನು ಸಂಪಾದಿಸಿ ಯಜ್ಞಗಳನ್ನು ಮಾಡಿ ದೇವಾಲಯಗಳನ್ನು ಕಟ್ಟಿಸಿದನು ಮಣಿಯ ಮಹಾತ್ಮೆಯಿಂದ ಅವನು ಒಳ್ಳೆಯ ಮನುಷ್ಯನಾಗಿ ಹಿಂದಿರುಗಿ ಬಂದನು ಇತ್ತ ನಾರದ ಮಹರ್ಷಿಗಳು ಶ್ರೀಕೃಷ್ಣನನ್ನು ನೋಡಲು ಬಂದರು ಶ್ರೀಕೃಷ್ಣನ ವಿಷಯವನ್ನು ಕೇಳಿ ನೀನು ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರ ದರ್ಶನವನ್ನು ಮಾಡಿದ್ದರಿಂದ ನಿನಗೆ ಈ ರೀತಿಯ ಅಪವಾದಗಳು ಬರುತ್ತಿವೆ ಎಂದು ಹೇಳಿದರು ಕೃಷ್ಣನು ಮುನೀಂದ್ರರೇ ಯಾಕೆ ಚೌತಿಯ ದಿನ ದರ್ಶನ ಮಾಡಬಾರದು ಎಂದು ಕೇಳಿದನು ಚಂದ್ರನಿಗೆ ತಾನು ರೂಪವಂತನೆಂಬ ಅಹಂಕಾರವಿತ್ತು ಒಂದು ದಿನ ಗಣೇಶನು ಚಂದ್ರಲೋಕದಲ್ಲಿ ವಿಹರಿಸುತ್ತಿದ್ದಾಗ ಗಣೇಶನನ್ನು ನೋಡಿ ಚಂದ್ರನು ಅಪಹಾಸೆ ಮಾಡಿ ನಕ್ಕನು ಗಣೇಶನಿಗೆ ಬಹಳ ಕೋಪ ಬಂದಿತ್ತು ಗಣೇಶನು ಚಂದ್ರನನ್ನು ನೋಡಿ ಎಲೈ ಚಂದ್ರನೇ ನಿನಗೆ ನಿನ್ನ ಸೌಂದರ್ಯದ ಮೇಲೆ ಅಹಂಕಾರವಿದೆ ಈ ಸೌಂದರ್ಯವು ಇಂದಿನಿಂದ ಕುಂದು ಹೋಗಲಿ ಹಾಗೂ ಚೌತಿಯೆಂದು ನಿನ್ನನ್ನು ಯಾರು ದರ್ಶನ ಮಾಡುತ್ತಾರೋ ಅವರಿಗೆ ಅಪವಾದವೂ ಬರಲಿ ಎಂದು ಹೇಳಿ ಶಾಪ ಕೊಟ್ಟನು ಆಗ ಚಂದ್ರನ ಪ್ರಕಾಶವೇ ಇಲ್ಲದಂತಾಯಿತು ದೇವತೆಗಳೆಲ್ಲರೂ ಬ್ರಹ್ಮನ ಮೊರೆ ಹೊಕ್ಕರು ಆಗ ಬ್ರಹ್ಮದೇವನು ತ್ರಿಮೂರ್ತಿಗಳಿಂದಲೂ ಈ ಶಾಪವನ್ನು ತಪ್ಪಿಸಲು ಸಾಧ್ಯವಿಲ್ಲ ನೀವು ಗಣಪತಿಯಿಂದಲೇ ಪರಿಹಾರವಾಗಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿ ಕಳುಹಿಸಿದನು ಆಗ ದೇವತೆಗಳೆಲ್ಲರೂ ಯಾವ ಪೂಜೆಯಿಂದ ಗಣಪತಿಯು ಪ್ರಸನ್ನನಾಗುತ್ತಾನೆ ಎಂದು ಕೇಳಲು ಭಾದ್ರಪದ ಶುಕ್ಲ ಚೌತಿಯ ದಿನ ಕಾಲದಲ್ಲಿ ಸಂಕಷ್ಟಹರ ಗಣಪತಿಯ ವ್ರತವನ್ನು ಮಾಡಿ ಮೋದಕ ಸಹಿತ ನಿವೇದನೆ ಮಾಡಿ ಗಣಪತಿಯ ಪ್ರತಿಮೆಯನ್ನು ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಆಗ ಗಣೇಶನು ಪ್ರಸನ್ನನಾಗುತ್ತಾನೆ ಎಂದು ಬ್ರಹ್ಮದೇವರು ಹೇಳಿದರು ದೇವತೆಗಳೆಲ್ಲರೂ ಗಣಪತಿಯ ಪೂಜೆಯನ್ನು ಮಾಡಿ ಗಣಪತಿಯು ಪ್ರಸನ್ನನಾಗಿ ದೇವತೆಗಳಿಗೆ ವರವನ್ನು ಕೇಳಲು ಹೇಳಿದನು ಆಗ ದೇವತೆಗಳೆಲ್ಲರೂ ಚಂದ್ರನ ಶಾಪವನ್ನು ತಪ್ಪಿಸಬೇಕೆಂದು ಕೇಳಿಕೊಂಡರು ಗಣಪತಿಯು ಪ್ರಸನ್ನನಾಗಿ ಚಂದ್ರನಿಗೆ ವಿಶಾಪವನ್ನು ಕೊಡುತ್ತಾನೆ ಎಲ್ಲರೂ ಭಾದ್ರಪದ ಶುದ್ಧ ಚೌತಿಯ ಚಂದ್ರನನ್ನು ನೋಡಿದರೆ ಅಪವಾದಕ್ಕೆ ಗುರಿಯಾಗುವುದು ಖಂಡಿತ ಆದರೆ ಶುದ್ಧ ಬಿದಿಗೆ ದಿನ ಯಾರು ಚಂದ್ರ ದರ್ಶನವನ್ನು ಮಾಡೋರೋ ಅವರಿಗೆ ಈ ದೋಷ ಬರುವುದಿಲ್ಲ ಎಂದು ಹೇಳುತ್ತಾನೆ ಮತ್ತೆ ಚಂದ್ರನು ಕೇಳುತ್ತಾನೆ ನಿನ್ನನ್ನು ಯಾವ ದಿನ ಪೂಜಿಸಲು ಯೋಗ್ಯವಾಗುವುದು ಗಣಪತಿಯು ಕೃಷ್ಣ ಪಕ್ಷದ ಚೌತಿಯ ದಿನ ಪ್ರದೋಷ ಕಾಲಕ್ಕೆ ನನ್ನನ್ನು ಪೂಜಿಸಿ ಮೋದಕ ನಿವೇದನೆ ಮಾಡಿ ರೋಹಿಣಿ ಚಂದ್ರನನ್ನು ಪೂಜಿಸತಕ್ಕದ್ದು ಚಿನ್ನದಿಂದಾಗಲಿ ಮಣ್ಣಿನಿಂದಾಗಲಿ ಗಣಪತಿಯನ್ನು ಪೂಜಿಸಿ ಪ್ರತಿಮಾ ಸಹಿತ ದಕ್ಷಿಣೆ ದಾನ ಮಾಡಿ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು ಈ ರೀತಿ ಯಾರು ಮಾಡುತ್ತಾರೋ ಅವರಿಗೆ ಕಷ್ಟಗಳು ಪರಿಹಾರವಾಗುತ್ತವೆ ಹೀಗೆ ಗಣೇಶನು ಹೇಳಿದನು ಹೀಗೆ ನಾರದರು ಗಣೇಶನ ಕಥೆಯನ್ನು ಹೇಳಿ ಕೃಷ್ಣನೇ ನೀನು ಈ ರಥವನ್ನು ಮಾಡಿದರೆ ನಿನಗೆ ಬಂದಿರುವ ಅಪವಾದಗಳೆಲ್ಲ ದೂರವಾಗುತ್ತವೆ ಹಾಗೂ ಈ ಸಮಂತಕಮಣಿಯ ಕಥೆಯನ್ನು ಕೇಳಿದವರಿಗೆ ದೋಷ ಪರಿಹಾರವಾಗುತ್ತದೆ ಎಂದು ಹೇಳಿದರು ಶ್ರೀಕೃಷ್ಣನು ಗಣೇಶ ವ್ರತವನ್ನು ಮಾಡಿ ತನ್ನ ದೋಷದಿಂದ ವಿಮುಕ್ತನಾದನು ಸಮಂತಕ ಮಣಿಯ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಪಟ್ಟಿದ್ದೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು